ಚುನಾವಣೆ ಮುಗೀತು ರಾಜಕೀಯ ಬಿಟ್ಟು ಅಭಿವೃದ್ಧಿ ಮಾಡೋಣ ಬೇಡ ರಾಜಕೀಯನೇ ಬೇಕು ಅಂದರೆ ಸ್ನೇಹಕ್ಕೂ ಸೈ ಸಮರಕ್ಕೂ ಸಿದ್ಧ ಬೆಂಗಳೂರು ಶಾಸಕ ಸಭೆಯಲ್ಲಿ ಬಿ ಜೆ ಪಿಗರಿಗೆ ಡಿ ಕೆ ಶಿ ಹೀಗೆ ಹೇಳಿದ್ಯಾಕೆ ಎಸ್ ಡಿ ಕೆ ಶಿವಕುಮಾರ್ ಅವ್ರ ನಡೆಯೇ ಹಾಗೆ ನಾವು ಚುನಾವಣೆಗೂ ಮುನ್ನ ಕೂಡ ನೋಡಿದ್ವಿ ಚುನಾವಣೆ ಆದ ಮೇಲೆ ಗೆದ್ದ ಮೇಲೆ ಸರ್ಕಾರ ರಚನೆ ಆದ ಮೇಲೆ ಸಚಿವರಾದರು ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಇದೆಲ್ಲ ಆದ ಮೇಲೆ ಅವರು ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋ ಲೆಕ್ಕಾಚಾರ ಇದೆ ಅದಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನಲ್ಲಿ ನಡೆದಂಥ ಬೆಂಗಳೂರು ಶಾಸಕರು ಸಂಸದರು ಪರಿಷತ್ ಸದಸ್ಯರ ಒಂದು ಸಭೆ ಪಕ್ಷಾತೀತವಾಗಿ ಎಲ್ಲರ ನಾಯಕರ ಸಭೆಯನ್ನು ಕರೆದಿದ್ದರು ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಮಳೆಗಾಲ ಬರ್ತಾ ಇದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದರು ಬೆಂಗಳೂರಿಗರು ಕಳೆದ ಬಾರಿ ಅದು ರೋಡ್ ವಿಚಾರ ಆಗಿರ್ಬೋದು ಮಳೆ ವಿಚಾರ ಆಗಿರ್ಬೋದು ಡೆವಲಪ್ಮೆಂಟ್ ವಿಚಾರವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವಿಚಾರವಾಗಿ ಬೆಂಗಳೂರಿಗೆ ಯಾವತ್ತು ಕೂಡ ಒಂದು ರೀತಿ ಒಂದು ರೀತಿ ನಷ್ಟನೇ ಬೆಂಗಳೂರು ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಬೆಂಗಳೂರು ಇಸ್ ಅ ಬ್ರ್ಯಾಂಡ್ ಬರೀ ಕರ್ನಾಟಕ ಬರೀ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಬೆಂಗಳೂರು ಒಂದು ಬ್ರ್ಯಾಂಡು ಐ ಟಿ ಹಬ್ಬು ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಬೆಂಗಳೂರು ಸೂಕ್ತ ಮಟ್ಟದಲ್ಲಿ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ಬ್ರ್ಯಾಂಡ್ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಏನೆಲ್ಲ ಮಾಡಿದ್ರೆ ಹೊಸ ಹೊಸ ಐಡಿಯಾಸ್ ಕೊಡಿ ಅಂತ ಬಿ ಜೆ ಪಿ ಕರೆದಿದ್ರು ಕಾಂಗ್ರೆಸ್ ಅವ್ರೂ ಕರೆದ್ರು ಜೆ ಡಿ ಎಸ್ ಅವ್ರನ್ನೂ ಕರೆದಿದ್ರು ಡಿ ಕೆ ಶಿವಕುಮಾರ್ ಆದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಸ್ವಲ್ಪ ಲೇಟಾಗಿ ಬಂದರು ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆ ಒಂದು ಗಂಟೆ ಲೇಟಾಗಿ ಸಭೆಗೆ ಬಂದರು ಸಭೆಗೆ ಬಂದಾಗ ಅವರು ಲೇಟಾಗಿ ಬಂದರು ಅಂದ್ಬಿಟ್ಟು ಬಿ ಜೆ ಪಿಯ ಶಾಸಕರು ಅಶ್ವತ್ಥನಾರಾಯಣ ಮಲ್ಲೇಶ್ವರಂ ಮುನರತ್ನ ಆರ್ ಆರ್ ನಗರ ಆರ್ ಪುರಂ ಬೈಡ್ತಿ ಬಸವರಾಜು ಅದಾದಮೇಲೆ ಯಶವಂತಪುರ ಎಸ್ ಟಿ ಸೋಮಶೇಖರ್ ಈ ನಾಲ್ಕು ಜನ ಹೊರಗಡೆ ಹೋದರು ಇನ್ನೆಷ್ಟು ಹೊತ್ತು ಕಾಯಬೇಕು ಸುಮ್ಮನೆ ಬೇಕು ಬೇಕು ಅಂತ ನಮ್ಮನ್ನು ಕಾಯಿಸ್ತಾ ಇದ್ದಾರೆ ಅಂತ ಹೊರಗಡೆ ಹೋದರು ಆಯಿತು ಡಿ ಕೆ ಶಿವಕುಮಾರ್ ಬಂದರು ಬಂದು ಹೇಳಿದ್ರು ನಾನು ಸ್ವಲ್ಪ ಆಗೋಯ್ತು ವಿಶ್ವ ಪರಿಸರ ದಿನಾಚರಣೆ ಇತ್ತು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹಾಗಾಗಿ ಆ ಅಫಿಷಿಯಲ್ ಕಾರ್ಯಕ್ರಮದಿಂದ ಲೇಟ್ ಆಯಿತು ಅಂತ ಹೇಳಿದ್ರು ಆಮೇಲೆ ಶುರು ಹಚ್ಕೊಂಡ್ರು ಏನೆಲ್ಲ ಮಾಡಬಹುದು ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟರು ಅವರಿಗೆ ಸಂಸದ ಸೂರ್ಯ ಕೆಲವೊಂದಿಷ್ಟು ಸಲಹೆಯನ್ನು ಕೊಟ್ಟರು ಅದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಡಿ ಕೆ ಶಿವಕುಮಾರ್ ಆದರೆ ಕೊನೆಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮಾತನ್ನು ಆಡಿದ್ರು ಅವರು ಏನಪ್ಪ ಅಂದರೆ ಚುನಾವಣೆ ಮುಗಿದೋಗಿದೆ ಚುನಾವಣೆ ಮುಗ್ದಿರೋದ್ರಿಂದ ರಾಜಕಾರಣವನ್ನು ಇಲ್ಲಿಗೆ ಮುಗಿಸೋಣ ನಾವು ರಾಜಕಾರಣ ಬೇಕಾಗಿಲ್ಲ ನಮ್ಮ ಫೋಕಸ್ ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿಗೆನ ಫೋಕಸ್ ಮಾಡೋಣ ಸಾಥ್ ಕೊಡಿ ನಮಗೆ ನಿಮ್ಮ ಐಡಿಯಾಸನ್ನು ನಮಗೆ ಶೇರ್ ಮಾಡಿಕೊಳ್ಳಿ ಬೆಂಗಳೂರನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಐಡಿಯಾಸ್ ಏನು ಹೇಗಿರಬೇಕು ಕನಸಿನ ಬೆಂಗಳೂರು ನೀವು ಕೂಡ ಸಲಹೆ ಕೊಡಿ ಐಡಿಯಾಸ್ ಕೊಡಿ ಎಲ್ಲರೂ ಕೂತು ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿದರು ಇದಕ್ಕೆ ಸಾಕಷ್ಟು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಶಾಸಕರು ಕೂಡ ಸಲಹೆಯನ್ನು ಕೊಟ್ಟರು ಕೆಲವೊಂದಿಷ್ಟು ಕೊಡ್ತೀವಿ ಅಂತ ಹೇಳಿದರು ಆದರೆ ಇದ್ರ ಜೊತೆಗೆ ಒಂದು ಮಾತನ್ನು ಹೇಳಿದರು ಉದ್ದೇಶಪೂರ್ವಕವಾಗಿ ಇಲ್ಲ ನಾವು ರಾಜಕಾರಣಕ್ಕೇ ಮಾಡಬೇಕು ರಾಜಕಾರಣ ಮಾಡಲೇಬೇಕು ಅಂತಿದ್ರೆ ನಾನು ಕೂಡ ರಾಜಕಾರಣ ಮಾಡೋಕ್ಕೆ ಸೈ ಸ್ನೇಹಕ್ಕೂ ಸಿದ್ಧ ಆಮೇಲೆ ಪ್ರೀತಿಗೂ ಸಿದ್ಧ ಸಮರಕ್ಕೂ ಸಿದ್ಧ ಸಂಘರ್ಷಕ್ಕೂ ಸಿದ್ಧ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು ಇದನ್ನು ಹೇಳಿದ್ದು ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ಆರ್ ಆರ್ ನಗರ ಆರ್ ಪುರಂ ಭೈರತಿ ಬಸವರಾಜ್ ಅದಾದಮೇಲೆ ಯಶವಂತಪುರ ಎಸ್ ಟಿ ಸೋಮಶೇಖರ್ ಇವರ ನಡವಳಿಕೆಯಿಂದಲೇ ಅವರು ಈ ಮಾತನ್ನು ಹೇಳಿದರು ಅನ್ನೋ ಚರ್ಚೆ ಇದೆ ಯಾಕಂದರೆ ಮುನಿರತ್ನ ಬೈ ಬಸವರಾಜ್ ಆಮೇಲೆ ಎಸ್ ಟಿ ಸೋಮಶೇಖರ್ ಮೂರು ಜನ ಕಾಂಗ್ರೆಸ್ನಲ್ಲಿದ್ದಂಥವ್ರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಹೋದವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಈಗ ಮೂರು ಜನ ಬಿ ಜೆ ಪಿಯ ಶಾಸಕರು ಎಸ್ ಟಿ ಆಮೇಲೆ ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ಯಾರಪ್ಪ ಗಂಡಸು ಅಂತ ಅವ್ರ ಜೊತೆ ಜಗಳವನ್ನು ಮಾಡಿಕೊಂಡು ಸಾಕಷ್ಟು ಮುಜುಗರನ್ನು ಅನ್ಬಡಿಸೋಂಥವ್ರು ರಾಮನಗರ ಉಸ್ತುವಾರಿ ಆಗಿದ್ದಾಗ ಹಾಗಾಗಿ ಈಗ ಅದೇ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಬೆಂಗಳೂರು ಅಭಿವೃದ್ಧಿಯ ಸಚಿವರು ಕೂಡ ಆಗಿದ್ದಾರೆ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆಯೋ ಏನೋ ಗೊತ್ತಿಲ್ಲ ಈ ನಾಲ್ಕು ಜನ ಸಂಸದ ಪ್ರತಾಪ್ ಸಿಂಹ ಅವರೇ ಸರಿ ಸಂಸದ ತೇಜಸ್ವಿ ಸೂರ್ಯ ಅವರೇ ಉಳ್ಕೊಂಡ್ರಲ್ಲಿ ಸಂಸದ ಪಿ ಸಿ ಮೋಹನ್ ಇದ್ದರು ಎಮ್ ಕೃಷ್ಣಪ್ಪ ಸಿ ಕೆ ರಾಮಮೂರ್ತಿ ಬಿ ಜೆ ಪಿ ಶಾಸಕರೆಲ್ಲರೂ ಇದ್ದರು ರವಿ ಸುಬ್ರಹ್ಮಣ್ಯ ಸೇರಿದಂತೆ ಬಟ್ ಈ ನಾಲ್ಕು ಜನ ಮಾತ್ರ ಹೋಗ್ಬಿಟ್ರು ಸೊ ಒಂದು ರೀತಿ ಎಲ್ಲೋ ಡಿ ಕೆ ಶಿವಕುಮಾರ್ ಅವರ ಸಭೆಯನ್ನು ಅಥವಾ ಅವ್ರ ಮಾತು ಕೇಳಬೇಕಲ್ಲ ಅಂತೇನಾದರೂ ಭಾವಿಸಿದ್ರು ಬೇಸರಗೊಂಡ್ರು ಮುಜುಗರವನ್ನು ಅನುಭವಿಸ್ಲೇ ಗೊತ್ತಿಲ್ಲ ಈ ನಾಲ್ಕು ಜನ ಹೊರಗಡೆ ಹೋದರು ಹೊರಗಡೆ ಹೋದ್ಮೇಲೆ ಡಿ ಕೆ ಶಿ ಬಂದು ಸಾಫ್ಟಾಗಿ ಒಂದು ರೀತಿ ಖಾರವಾಗಿ ಮಾತಾಡಿದ್ರು ರಾಜಕಾರಣ ಮಾಡಲೇಬೇಕು ನಾನು ರಾಜಕಾರಣ ಮಾಡೇ ಮಾಡ್ತೀನಿ ರಾಜಕಾರಣ ಬೇಡ ಅಭಿವೃದ್ಧಿ ವಿಚಾರಕ್ಕೆ ಮಾತಾಡೋಣ ಅಂದರೆ ಸೈ ಪ್ರೀತಿಗೂ ಸೈ ಸ್ನೇಹಕ್ಕೂ ಸೈ ಸಮರಕ್ಕೂ ರೆಡಿ ಸಂಘರ್ಷಕ್ಕೂ ರೆಡಿ ಅಂತ ಒಂದು ರೀತಿ ಸ್ವೀಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡೋಣ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅದ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅಧಿಕೃತ ಕಾರ್ಯಕ್ರಮವನ್ನು ಮುಗಿಸಿ ಬರೋದು ಲೇಟಾಗಿದೆ ಅದನ್ನವರು ಹೇಳಿದ್ದಾರೆ ಸೊ ಅವರಿಗೆ ಕಾಯಬೇಕಾಗಿತ್ತ ಈ ನಾಲ್ಕು ಜನ ಶಾಸಕರು ಅಶ್ವತ್ಥನಾರಾಯಣ ಮಲ್ಲೇಶ್ವರ ಎಮ್ ಎಲ್ ಎ ಆರ್ ಆರ್ ನಗರ ಎಮ್ ಎಲ್ ಎ ಮುನಿರತ್ನ ಕೆ ಆರ್ ಪುರಂ ಎಮ್ ಎಲ್ ಎ ಬೈರ್ತಿ ಬಸವರಾಜ್ ಯಶವಂತಪುರ ಎಮ್ ಎಲ್ ಎಸ್ ಟಿ ಸೋಮಶೇಖರ್ ಈ ನಾಲ್ಕು ಜನ ಹೊರಗಡೆ ಹೋಗಿದ್ದು ಸರಿನಾ ತಪ್ಪ ಸೊ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ